ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿ ತಮ್ಮ ಚುರುಕುತನ ಹಾಗೂ ಪ್ರತಿಭೆಯಿಂದ ಕನ್ನಡಿಗರನ್ನ ರಂಜಿಸಿದ ಬಾಲನಟರಲ್ಲಿ ಮಾಸ್ಟರ್ ಆನಂದ್ ಪ್ರಮುಖರು. ಕನ್ನಡದ ಬಾಲನಟರ ಪೈಕಿ ಮುಂಚೂಣಿಯಲ್ಲಿ ನಿಲ್ಲುವ ಆನಂದ್ ಅವರು ಮಾಸ್ಟರ್ ಮಂಜುನಾಥ್ ಅವರಿಗಿಂತನೂ ವಯಸ್ಸು ಹಾಗೂ ಅನುಭವ ಎರಡರಲ್ಲೂ ಕೂಡ ಜೂನಿಯರ್. ಆದರೆ ನಟನೆ ಅಂತ ಬಂದಾಗ ಇಬ್ಬರು ಕೂಡ ಈಕ್ವಲ್. ವೀಕ್ಷಕರ ಮಾಸ್ಟರ್ ಆನಂದ್ ಎಂದ ತಕ್ಷಣ ಅವರ ನಟನೆಯ ಗೌರಿ ಗಣೇಶ, ಮುತ್ತಿನಹಾರ, ತಾಯಿ ಇಲ್ಲದ ತವರು, ಫ್ರೆಂಡ್ಸ್ ಹೀಗೆ ಒಂದಷ್ಟು ಚಿತ್ರಗಳು ನಮಗೆ ಥಟ್ಟನೆ ನೆನಪಾಗ್ತವೆ. ವೀಕ್ಷಕರೇ, ಮಾಸ್ಟರ್ ಆನಂದ್ ಅವರ ಬಹುದೊಡ್ಡ ವಿಶೇಷತೆ ಅಂದರೆ ಅವರ ಗ್ರಹಿಕಾ ಶಕ್ತಿ. ಯಾವ ನಟರನ್ನೇ ಆಗಲಿ ಅವರು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿದ್ರೆ ಸಾಕು, ತಕ್ಷಣವೇ ಅವರನ್ನ ಅನುಕರಿಸೋದಕ್ಕೆ ಕಲ್ತು ಬಿಡ್ತಾರೆ. ವೀಕ್ಷಕರೇ, ಮಾಸ್ಟರ್ ಆನಂದ್ ತಮ್ಮ ಈ ಅದ್ಭುತ ಅನುಕರಣಾ ಪ್ರವೃತ್ತಿಯಿಂದನೇ ಚಿತ್ರರಂಗದ ಮಂದಿಯ ಗಮನವನ್ನ ಸೆಳೆದದ್ದು. ಅವರ ಈ ಪ್ರತಿಭೆಯನ್ನ ಅವರ ನಟನೆಯ ಗೌರಿ ಗಣೇಶ ಚಿತ್ರದಲ್ಲಿ ನಾವೆಲ್ಲರೂ ನೋಡಿದ್ದೇವೆ. ವೀಕ್ಷಕರ ಈ ಚಿತ್ರದ ಬಹುತೇಕ ಯಶಸ್ಸಿಗೆ ಮಾಸ್ಟರ್ ಆನಂದ್ ಅವರ ಅಭಿನಯ ಪ್ರೌಢಿಮೆಯೇ ಕಾರಣ ಅಂದ್ರೆ ಅತಿಶಯನಲ್ಲ. ಅನೇಕ ಸಿನಿಮಾಗಳಲ್ಲಿ ನಗೆಯ ಕಚಗಳು ಇಟ್ಟು ನಮ್ಮನ್ನೆಲ್ಲ ರಂಜಿಸಿದ ಮಾಸ್ಟರ್ ಆನಂದ್ ತಾವು ಯಾವತ್ತಿಗೂ ಓರ್ವ ಸ್ಟಾರ್ ಆಗುವ ಬಯಕೆಯನ್ನ ಹೊಂದಿದವರಲ್ಲ. ಅವರ ಜೀವನದ ಅನೇಕ ಆಕಸ್ಮಿಕಗಳಲ್ಲಿ ಈ ಸಿನಿಮಾ ಪ್ರವೇಶ ಕೂಡ ಒಂದಾಗಿತ್ತು. ಅತ್ಯಂತ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಆನಂದ್ ತದನಂತರ ಚಿತ್ರರಂಗದ ಬಹುಬೇಡಿಕೆಯ ಬಾಲಕಲಾವಿದರಾಗಿ ಹೊರಹೊಮ್ಮಿದ್ರು. ವೀಕ್ಷಕರೇ, ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಆನಂದ್ ಅವರು ಅನೇಕ ಸಿಹಿ ಕಹಿ ಹೀಗೆ ಎರಡೂ ರೀತಿಯ ಅನುಭವಗಳನ್ನ ಪಡೆದಿದ್ದಾರೆ. ಒಂದ್ ಕಾಲದಲ್ಲಿ ಬಹುಬೇಡಿಕೆಯ ಬಾಲನಟರಾಗಿದ್ದಂತಹ ಆನಂದ್ ಅದರಿಂದ ಬಡ್ತಿ ಪಡೆದಂತೆ ಅನೇಕ ಸೈಡ್ ಕಿಕ್ ಪಾತ್ರಗಳನ್ನ ನಿರ್ವಹಿಸಿದರು. ಈ ಒಂದು ಪ್ರಯತ್ನದಲ್ಲಿ ಅವರು ತಾವು ನಿರೀಕ್ಷಿಸಿದ ಗೆಲುವು ಕಂಡೇ ಸೋತು ನಿರ್ದೇಶನಕ್ಕೂ ಕೂಡ ಇಳಿದದುಂಟು. ನಟನೆಯ ಹೊರತಾಗಿ ನಿರ್ದೇಶನ, ನಿರೂಪಣೆ, ಹಾಸ್ಯ, ರಿಯಾಲಿಟಿ ಶೋ ಹೀಗೆ ಅನೇಕ ವಿಭಾಗಗಳಲ್ಲಿ ಪಳಗಿದ ಮಾಸ್ಟರ್ ಆನಂದ್ ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ಬಹುಮುಖ ಪ್ರತಿಭೆ. ವೀಕ್ಷಕರೇ, ಮೈಸೂರು ಮೂಲದ ಮಾಸ್ಟರ್ ಆನಂದ್ ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲೇ. ಬಿ ಎಸ್ ಲತಾ ಹಾಗೂ ವಿ ಹರಿಹರನ್ ರವರ ಮಗನಾಗಿ 1984 ಜನವರಿಯಲ್ಲಿ ಜನಿಸಿದ ಮಾಸ್ಟರ್ ಆನಂದ್ ಬಾಲ್ಯದಿಂದಲೂ ಕೂಡ ಅತ್ಯಂತ ಚುರುಕು ಸ್ವಭಾವದ ಹುಡುಗರಾಗಿದ್ರು. ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಆರಂಭದಲ್ಲಿನೇ ಸೂಕ್ತ ಗಮನ ಹಾಗೂ ಪೋಷಣೆ ಸಿಗಬೇಕು. ಈ ವಿಷಯದಲ್ಲಿ ಆನಂದ್ ಬಹಳ ಅದೃಷ್ಟವಂತರು ಅಂತ ಹೇಳಬಹುದು. ಆಗ ದೂರದರ್ಶನದ ಚಿತ್ರಮಂಜರಿಯಲ್ಲಿ ಬರುವಂತಹ ಅನೇಕ ಹೀರೋಗಳ ಹಾಡುಗಳನ್ನ ಗಮನಿಸ್ತಾ ಇದ್ದಂತಹ ಆನಂದ್ ಅವರು ಆ ಹಾಡಿನಲ್ಲಿರುವಂತಹ ನಟ ನಟಿಯರನ್ನ ಯಥಾವತ್ತಾಗಿ ಮಿಮಿಕ್ರಿ ಮಾಡ್ತಾ ಇದ್ರು. ಇಷ್ಟೇ ಅಲ್ಲ, ಯಾವುದಾದ್ರೂ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ ಆ ಸಿನಿಮಾದ ನಾಯಕ ನಟಿಯರ ಹಾವ ಭಾವ ಸಂಭಾಷಣೆಗಳನ್ನ ಮನೆಗಳಲ್ಲಿ ಅನುಕರಿಸ್ತಾ ಇದ್ರು. ಇವರ ಈ ಅದ್ಭುತ ಪ್ರತಿಭೆಗೆ ಮೊದಲ ಮಣೆ ಹಾಕ್ತವರೆ ಇವರ ತಂದೆಯವರಾದಂತಹ ಹರಿಹರನ್. ಹರಿಹರನ್ ರವರು ವೃತ್ತಿಯಲ್ಲಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ರು. ಪ್ರವೃತ್ತಿಯಲ್ಲಿ ಅವರೊಬ್ಬ ಹವ್ಯಾಸಿ ಟೆಲಿಕಲಾವಿದರಾಗಿದ್ರು. ದೂರದರ್ಶನದ ಹಲವು ಕಾರ್ಯಕ್ರಮಗಳಲ್ಲಿ, ನಾಟಕಗಳಲ್ಲಿ, ಸ್ಕಿಟ್ಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಂತಹ ಹರಿಹರನ್ ರವರು ಆಗಾಗ ತಮ್ಮ ಜೊತೆ ಆನಂದ್ ರವರನ್ನು ಕೂಡ ಕರೆದೊಯ್ತಾ ಇದ್ರು. ತಂದೆಯವರ ಸಹವಾಸದಿಂದ ದೂರದರ್ಶನದ ಒಂದು ಪರಿಕಲ್ಪನೆ ಹಾಗೂ ಅಲ್ಲಿನ ರೂಪುರೇಷೆ ಆನಂದ್ ರವರಿಗೆ ಪರಿಚಯ ಆಗೋದಕ್ಕೆ ಸಹಾಯವಾಯಿತು. ಹಾಗೆ ನೋಡಿದ್ರೆ ಆನಂದ್ ತಾವಿನ್ನು ಹಿರಿತೆರೆಗೆ ಲಗ್ಗೆ ಇಡುವ ಮುನ್ನವೇ ದೂರದರ್ಶನದಲ್ಲಿ ಮೊದಲ ಸಲ ಕ್ಯಾಮರಾವನ್ನ ಫೇಸ್ ಮಾಡಿದ್ರು. ದೂರದರ್ಶನದಲ್ಲಿ ಆಗಾಗ ಚಿಕ್ಕ ಪುಟ್ಟ ಸ್ಕಿಟ್ಗಳಲ್ಲಿ ಆನಂದ್ ನಡೆಸೋದು, ಭಾಗವಹಿಸೋದು ನಡೆದೇ ಇತ್ತು. ಅವರಿನ್ನು ಸಿನಿಮಾಗಳಿಗೆ ಪ್ರವೇಶವನ್ನ ಪಡೆದಿರಲಿಲ್ಲ. ಇವರ ತಂದೆ ಹರಿಹರನ್ ರವರು ಹವ್ಯಾಸಿ ಕಲಾವಿದರಾಗಿದ್ದ ಕಾರಣ ಚಿತ್ರರಂಗದ ಅನೇಕರ ಪರಿಚಯ ಇತ್ತು. ಅಂಥವರಲ್ಲಿ ಆನಂದ್ ರವರ ಮಿಮಿಕ್ರಿಯ ಕಲೆಯನ್ನ ಗಮನಿಸಿದ್ದಂತಹ ಕೆಲವರು ಹುಡುಗ ಬಹಳ ಚುರುಕಾಗಿದ್ದಾನೆ, ಸಿನಿಮಾಗಳಿಗೆ ಸೇರಿಸಿಂತ ಸಲಹೆ ನೀಡಿದ್ದು ಕೂಡ ಉಂಟು. ಹೀಗಿದ್ದಾಗ ಒಮ್ಮೆ ಆನಂದ್ ರವರ ತಂದೆ ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ ಬಳಿ ಯಾರೋ ತಮ್ಮ ಸ್ನೇಹಿತರಿಗಾಗಿ ಕಾಯ್ತಾ ಇದ್ದಾಗ ಅವ್ರ ಜೊತೆ ಆನಂದ್ ಕೂಡ ಇದ್ರು. ಅದೇ ಸಮಯದಲ್ಲಿ ಅಲ್ಲಿ ರವಿಚಂದ್ರನ್ ರವರ ಕಿಂದರಿ ಜೋಗಿ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಈ ಚಿತ್ರದ ಕೆಲ ಸಿಬ್ಬಂದಿಗಳು ಆನಂದ್ ರವರನ್ನ ಗಮನಿಸಿ ಅವರ ಮಿಮಿಕ್ರಿಯನ್ನು ಕೂಡ ನೋಡಿ ಅಚ್ಚರಿ ಪಡ್ತಾರೆ. ಆಗ ಅಲ್ಲೇ ಇದ್ದ ಹಂಸಲೇಖರ್ಗೂ ಹುಡುಗನನ್ನ ಪರಿಚಯಿಸಿ ಡೈಲಾಗ್ ಸಮೇತ ಅನೇಕ ನಟರ ಮಿಮಿಕ್ರಿ ಮಾಡಿಸಿದಾಗ ಅವರು ಕೂಡ ಖುಷಿ ಪಟ್ಟರಂತೆ. ಹೇಗೋ ಕಿಂದರಿ ಜೋಗಿ ಚಿತ್ರಕ್ಕೆ ಮಕ್ಕಳ ಸೇನೆ ಬೇಕಿತ್ತು. ಆಗ ರವಿಚಂದ್ರನ್ ರವರಿಗೆ ಆನಂದ್ ರವರ ಬಗ್ಗೆ ತಿಳಿಸಿ ಆ ಚಿತ್ರದಲ್ಲಿ ಮೊದಲ ಸಲ ನಡೆಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈ ರೀತಿ 1988 ತೆರೆ ಕಂಡಂತಹ ಕಿಂದರಿ ಜೋಗಿ ಚಿತ್ರವೇ ಅವರ ನಟನೆಯ ಮೊಟ್ಟ ಮೊದಲ ಚಿತ್ರ. ಇದಾಗಿ ಮುಂದಿನ 7-8 ಸಿನಿಮಾಗಳಲ್ಲಿ ಇಂಥವೇ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಹೋದ ಆನಂದ್ 1991 ಬಳಿಕ ಮುಖ್ಯ ಪಾತ್ರಗಳಲ್ಲಿ ತೊಡಕೊಂಡ್ರು. ಗೌರಿ ಗಣೇಶ, ಬೆಳ್ಳಿ ಕಾಲುಂಗುರ, ರಾಣಿ ಮಹಾರಾಣಿ, ಮುತ್ತಿನಹಾರ, ತಾಯಿ ಇಲ್ಲದ ತವರು ಮುಂತಾದ ಸಿನಿಮಾಗಳು ಅವರಿಗೆ ಬಾಲನಟರಾಗಿ ಹೆಸರು ತಂದು ಕ್ರಮೇಣ ಬ್ಯುಸಿ ನಟರಾದ ಅವರಿಗೆ ಶಾಲೆಯ ತರಗತಿಗಳಿಗೆ ಅಟೆಂಡ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವರ ತಾಯಿಯವರಾದಂತಹ ಲತಾರವರು ತರಗತಿಗಳನ್ನ ಆಡಿಯೋ ರೆಕಾರ್ಡ್ ಮಾಡಿ ಅವರಿಗೆ ಕೇಳಿಸ್ತಾ ಇದ್ರು. ಹೀಗೆ ವೃತ್ತಿಯ ಜೊತೆ ಜೊತೆನೆ ಅವರ ಶಾಲಾ ವಿದ್ಯಾಭ್ಯಾಸ ಕೂಡ ನೆರವೇರಿತು. ಬಾಲನಟರಾಗಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ ಆನಂದ್ ತಮ್ಮದೇ ನಟನಾ ವೈಖರಿಗೆ ಹೆಸರಾಗಿದ್ದಂತಹ ನಟರು. 60 ಹೆಚ್ಚಿನ ಚಿತ್ರಗಳಲ್ಲಿ ಬಾಲನಟರಾಗಿ ನಟಿಸಿದ ಆನಂದ್ ಬಾಲನಟರಾಗಿ ನಟಿಸಿದ ಕೊನೆಯ ಚಿತ್ರ ಜಗ್ಗೇಶ್ ರವರ ನನ್ನಾಸೆಯ ಹೂವೆ ಚಿತ್ರ.
ಈ ಸಿನಿಮಾ ಬರುವ ಹೊತ್ತಿಗೆ ಹತ್ತನೇ ತರಗತಿ ಮೆಟೀರಿಯಲ್ ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಒತ್ತು ಕೊಡೋದಕ್ಕೆ ನಿರ್ಧರಿಸಿದ್ರು. ನಟರಾಗಿ ಅವರ ಕರಿಯರ್ನ ಬೆಳವಣಿಗೆಗೆ ಕಾರಣವಾದ ಚಿತ್ರಗಳು ಅಂದ್ರೆ 2000 ಅಥವಾ 2001 ರ ಸಮಯದಲ್ಲಿ ತೆರೆಗೆ ಬಂದಂತಹ ಫ್ರೆಂಡ್ಸ್ ಹಾಗೂ ಚಿತ್ರ ಸಿನಿಮಾಗಳು. ವೀಕ್ಷಕರೇ, ಈ ಫ್ರೆಂಡ್ಸ್ ಸಿನಿಮಾ ತೆಲುಗಿನ 16 ಎಂಬ ಚಿತ್ರದ ರೀಮೇಕ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಅದಕ್ಕೆ ಭರಪೂರ ಸ್ವಾಗತ ಸಿಕ್ಕಿತ್ತು. ಅದರ ಕಾಪಿರೈಟ್ ಹಕ್ಕನ್ನು ಖರೀದಿ ಮಾಡಿದ್ದು ವಾಸು. ವಾಸು ಆ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಕಡಿಮೆ ಬಜೆಟ್ನಲ್ಲಿ ತಯಾರಾದ ಈ ಚಿತ್ರ ಊಹೆಗೂ ಮೀರಿದ ಯಶಸ್ಸನ್ನ ಪಡೆದಿತ್ತು. ಇದಕ್ಕೂ ಮುನ್ನ ತೆರೆ ಕಂಡಿದ್ದ ಚಿತ್ರ ಸಿನಿಮಾ ಕೂಡ ತೆಲುಗಿನ ರೀಮೇಕ್ ಆಗಿದ್ರು. ಟೀನೇಜ್ ಹುಡುಗರ ಜೀವನದ ಏರುಪೇರಿನ ಕಥಾಹಂದರವನ್ನು ಒಳಗೊಂಡಿದ್ದಂತಹ ಈ ಚಿತ್ರ ಅಂದಿಗೆ ಭವ್ಯ ಸ್ವಾಗತವನ್ನೇ ಪಡೆದಿತ್ತು. ಈ ಎರಡು ಸಿನಿಮಾಗಳ ಗೆಲುವು ಆನಂದ್ರವರ ಕನಸುಗಳನ್ನ ಗರಿಗೆದರುವಂತೆ ಮಾಡಿತ್ತು. ಅವರು ಮುಂದೆ ಇದೇ ಮಾದರಿಯ ಅನೇಕ ಚಿತ್ರಗಳಲ್ಲಿ ನಡೆಸಿದ್ರು. ಬೈತಾರೆ ಬೈತಾರೆ, ದೇವರು ವರವನ್ನು ಕೊಟ್ಟರೆ, ಫೈವ್ ಇಡಿಯಟ್ಸ್, ಮಣಿ ಮುಂತಾದ ಅವರ ನಟನೆಯಲ್ಲಿ ತೆರೆ ಕಂಡಂತಹ ಸುಮಾರು 15-20 ಸಿನಿಮಾಗಳು ಒಂದೇ ವಿಧದ ಕಥೆಯನ್ನ ಹೊಂದಿದ್ವು. ಕತೆ ಬೇರೆಯಾಗಿದ್ರೂ ಕೂಡ ಅದರಲ್ಲಿ ಆನಂದ್ ನಿರ್ವಹಿಸಿದ ಪಾತ್ರದ ರಚನೆ ಬಹುತೇಕ ಒಂದೇ ರೀತಿ ಇತ್ತು. ಯಾಕೋ ಇದು ಅವರಿಗೆ ಅಷ್ಟು ಸಮಾಧಾನ ತರಲಿಲ್ಲ. ಬಾಲ ನಟನೆಯಿಂದ ಪೂರ್ಣ ಪ್ರಮಾಣದ ನಾಯಕನಾಗುವ ಹಂತಕ್ಕೆ ಬಡ್ತಿ ಪಡೆದ್ರೂ ಆನಂದ್ ಅವರಿಗೆ ತಾವು ಬಯಸಿದ ಆ ಒಂದು ತೃಪ್ತಿ ತಾವು ಮಾಡಿದ ಯಾವ ಪಾತ್ರದಿಂದನೂ ಸಿಗಲಿಲ್ಲ. ಈ ಎಲ್ಲ ಪಾತ್ರಗಳು ಕೂಡ ನೀರಸ ಅಥವಾ ಸಪ್ಪೆ ಅಂತ ಅವರಿಗೆ ಅನಿಸಿತ್ತು. ನಟನೆಯಲ್ಲಿ ಬೇರೆ ಹೊಸತನ್ನು ರೂಪಿಸಿ ಜನರಿಗೆ ಹತ್ರವಾಗಬೇಕು ಅಂತ ಆನಂದ್ ಬಯಸಿದ್ರು. ಆನಂದ್ ಅವರ ಗೆಳೆಯರ ಬಳಗ ದೊಡ್ಡದಿತ್ತು. ಈ ಚಿತ್ರ ಸರಣಿಗಳಿಂದ ಒಂದೇ ತರದ ಪಾತ್ರಗಳಿಂದ ಹೊರಬಂದು ಸ್ವಂತ ಕಥೆಯನ್ನ ನಿರ್ದೇಶನ ಮಾಡೋದಕ್ಕೆ ಅವರು ತೀರ್ಮಾನಿಸಿದ್ರು. ಅದರ ಫಲವೇ 2011 ತೆರೆ ಕಂಡಂತಹ ಅವರ ನಿರ್ದೇಶನ ಹಾಗೂ ನಟನೆಯ ಫೈವ್ ಇಡಿಯಟ್ಸ್ ಚಿತ್ರ. ತಮ್ಮ ಮೊದಲ ನಿರ್ದೇಶನದ ಈ ಚಿತ್ರ ಹೆಚ್ಚು ಯಶಸ್ಸನ್ನ ಕಾಣಲಿಲ್ಲ. ಇದಾದ್ಮೇಲೆ ತುಸು ಹತಾಶರಾದ ಆನಂದ್ ಹಿರಿತೆರೆಯಿಂದ ಕೊಂಚ ಬ್ರೇಕ್ ಅನ್ನು ಪಡೆದು ಕಿರುತೆರೆಗೆ ಹೆಜ್ಜೆ ಇಟ್ರು. ವೀಕ್ಷಕರೇ, ಆನಂದ್ ರವರು ಕೇವಲ ಒಬ್ಬ ನಟ ಮಾತ್ರವಲ್ಲದೆ ಅವರಲ್ಲೊಬ್ಬ ಕಥೆಗಾರ, ನಾಟಕಕಾರ, ಬರಹಗಾರ, ನಿರ್ದೇಶಕ, ಈ ಎಲ್ಲರೂ ಕೂಡ ಇದ್ದಾರೆ. ಕಿರುತೆರೆಯಲ್ಲಿ ಜನ ಇಷ್ಟಪಡುವಂತಹ ಹಾಸ್ಯ ಸ್ಕಿಟ್ಗಳ ಸರಣಿಯನ್ನೇಕೆ ಪ್ರಾರಂಭಿಸಬಾರದು ಅಂತ ಅವರು ಚಿಂತಿಸಿದ್ರು. ಈ ಯೋಚನೆ ಬಂದ ತಕ್ಷಣ ಸ್ವಲ್ಪವೂ ಕೂಡ ತಡ ಮಾಡದ ಆನಂದ್ ಈ ಒಂದು ಪ್ರಯತ್ನಕ್ಕೆ ಮುಂದಾದ್ರು. ತಮಗೆ ತಿಳಿದಂತಹ ನಿರ್ಮಾಪಕರನ್ನ ಹಿಡಿದು ಆನಂದ್ ರವರು ಕಿರುತೆರೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದೇ ಬಿಟ್ರು. ಅದರ ಫಲವೇ ಅವರ ನಟನೆಯ ಹಾಗೂ ಮೊದಲ ನಿರ್ದೇಶನದ SSLC ನನ್ಮಕ್ಕಳು ಎಂಬ ಹಾಸ್ಯ ಧಾರಾವಾಹಿ. ಆ ಕಾಲಘಟ್ಟಕ್ಕಿದು ಜನರಿಗೆ ಇಷ್ಟ ಆಯಿತು. ಅವರಿಗೆ ಬೇಕಾದ ಹಾಸ್ಯ ಕಂಟೆಂಟ್ನ ಸವಿಯನ್ನ ಪ್ರೇಕ್ಷಕರಿಗೆ ಉಣಬಡಿಸಿದ ಈ ಧಾರಾವಾಹಿ ಜನರ ಮೆಚ್ಚುಗೆ ಪಡೆದು ಮುನ್ನುಗ್ಗಿತ್ತು. ಈ ಧಾರಾವಾಹಿ ಯಶಸ್ಸಿನ ಬಳಿಕ ರೋಬೋ ಫ್ಯಾಮಿಲಿ, ಪಡುವಾರಳಿ ಪಡ್ಡೆಗಳು ಮುಂತಾದ ಹಾಸ್ಯ ಧಾರಾವಾಹಿಗಳ ಸರಣಿಗಳು ಲಗ್ಗೆ ಇಟ್ಟವು. 3-4 ವರ್ಷಗಳ ಕಾಲ ಆನಂದ್ ಕಿರುತೆರೆಯಲ್ಲಿ ತಮ್ಮದೇ ಛಾಪನ್ನ ಮೂಡಿಸ್ತಾ ಮುನ್ನೆಡೆದರು. ಆ ಬಳಿಕ ಅದರಿಂದನೂ ಕೂಡ ಹೊರಬಂದ ಆನಂದ್ ಖಾಸಗಿ ವಾಹಿನಿಗಳಲ್ಲಿ ನಿರೂಪಕರಾಗಿ ಮುಂದುವರೆದರು. ಈ ನಿರೂಪಣೆಗೆ ಅವರೇನು ಹೊಸಬ್ರಲ್ಲ. ಈ ಮುನ್ನ ಕಸ್ತೂರಿ ಹಾಗೂ ಉದಯ ವಾಹಿನಿಗಳಲ್ಲಿ ಸಣ್ಣ ಪುಟ್ಟ ಶೋಗಳಿಗೆ ಅವರು ನಿರೂಪಣೆಯನ್ನ ಮಾಡಿದುಂಟು. ಕುಣಿಯೋಣು ಬಾರ ಸೀಸನ್ 2, ಅದೃಷ್ಟವೋ ಅದೃಷ್ಟ ಮುಂತಾದ ಪ್ರೋಗ್ರಾಂಗಳಲ್ಲಿ ನಿರೂಪಣೆಯ ಹೊಣೆ ಹೊತ್ತಿದ್ದ ಅವರಿಗೆ ಇದರಲ್ಲಿ ತಕ್ಕ ಮಟ್ಟದ ಅನುಭವ ಇತ್ತು. ಜೀ ವಾಹಿನಿಯ ಸರಿಗಮಪ, ಲಿಟಲ್ ಚಾಂಪ್ಸ್, ಕಾಮಿಡಿ ಖಿಲಾಡಿಗಳು, ಡ್ರಾಮಾ ಜೂನಿಯರ್ಸ್, ಈ ರೀತಿ ಮುಂತಾದ ರಿಯಾಲಿಟಿ ಶೋಗಳು ನಿರೂಪಕರಾಗಿ ಆನಂದ್ ರವರಿಗೆ ಹೆಸರನ್ನು ತಂದುಕೊಟ್ಟವು. ಇದಿಷ್ಟೇ ಅಲ್ಲದೆ ಡ್ಯಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋನಲ್ಲೂ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ಆನಂದ್ ರವರು ವಿಜೇತರಾಗಿ ಹೊರಬಂದಿದ್ರು. ಇನ್ನು ಬಿಗ್ ಬಾಸ್ನ 2ನೇ ಸೀಸನ್ ಅಲ್ಲಿಯೂ ಕೂಡ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ದ ಆನಂದ್ ರಿಯಾಲಿಟಿ ಶೋಗೂ ಕೂಡ ಸೈ ಅಂತ ಸಾಬೀತನಪಡಿಸಿದ್ರು. ವೀಕ್ಷಕರೇ, ನವಭಾವಗಳಲ್ಲಿ ಹಾಸ್ಯವೇ ಪ್ರಧಾನವಾದಂತ ಮಾತಿದೆ. ಈ ಹಾಸ್ಯ ಎಲ್ಲರೂ ಒಲಿಯೋದಿಲ್ಲ. 10 ಜನರನ್ನ ನಗಿಸೋದು ಕಷ್ಟದ ಕಾರ್ಯ. ಇಂಥ ಕಲೆಯಲ್ಲಿ ಸಿದ್ಧಿ ಪಡೆದಿರುವಂತಹ ಆನಂದ್ ರವರು ನಿಜಕ್ಕೂ ಕನ್ನಡಕ್ಕೆ ದಕ್ಕಿದ ವಿಶೇಷ ಪ್ರತಿಭೆ ಎಂದ್ರೆ ತಪ್ಪೇನಲ್ಲ. ತಮ್ಮ 4ನೇ ವಯಸ್ಸಿಗೆ ಚಿತ್ರರಂಗದ ಪ್ರಧಾನ ನಟರ ಅನುಕರಣೆ ಮಾಡಬಲ್ಲ ಶಕ್ತಿ ಇದ್ದ ಆನಂದ್ ರವರಿಗೆ ಕ್ರಮೇಣ ಸೂಕ್ತ ಅವಕಾಶಗಳು ಸಿಗದೆ ಹೋದದ್ದು ನಿಜಕ್ಕೂ ನೋವಿನ ಸಂಗತಿ. 37ನೇ ವರ್ಷದ ಹೊಸ್ತಿಲಲ್ಲಿರುವಂತಹ ಆನಂದ್ ರವರ ಮ್ಯಾನರಿಸಂನಲ್ಲಿ ಇವತ್ತಿಗೂ ಕೂಡ ಅದೇ ತಾಜಾತನ ಇದೆ. ಅವರ ಮಾತು, ಹಾಸ್ಯದ ಜಬರ್ದಸ್ತ್ ಕಚಗುಳಿ ಹಾಗೂ ಅವರ ನಟನಾ ಕೌಶಲ್ಯಗಳಿಗೆ ವಯಸ್ಸೇ ಆಗಿಲ್ಲ. 2010ರಲ್ಲಿ ಯಶಸ್ವಿನಿ ಎಂಬುವರೊಂದಿಗೆ ವಿವಾಹವಾಗಿರುವಂತಹ ಆನಂದ್ ರವರಿಗೆ ಈಗ ಒಬ್ಬ ಮಗ ಹಾಗೂ ಮಗಳಿದ್ದಾರೆ. ಅವರೀಗ ಸ್ವತಃ 2 ಮಕ್ಕಳ ತಂದೆಯಾಗಿದ್ರು. ಅವರ ಪ್ರೀತಿಯ ಅಭಿಮಾನಿಗಳಿಗೆ ಅವರು ಯಾವತ್ತಿಗೂ ನೆಚ್ಚಿನ ಮಾಸ್ಟರ್ ಆನಂದ್ ಆಗಿನೇ ಉಳಿತಾರೆ. ನಟರಾಗಿ, ನಿರ್ದೇಶಕರಾಗಿ, ನಿರೂಪಕರಾಗಿಯೂ ಪಡೆಯಿರುವಂತಹ ಆನಂದ್ ತಮ್ಮ ಬಾಳ್ನಲ್ಲಿ ನೋವು, ನಲಿವು ಎರಡನ್ನೂ ಕೂಡ ಕಂಡವರು. ಸುಖ, ದುಃಖ ಈ ಎರಡನ್ನೂ ಕೂಡ ಸಮವಾಗಿ ಸ್ವೀಕರಿಸುವ ಮನೋಭಾವ ಇರುವಂತಹ ಆನಂದ್ ರವರ ಕನಸುಗಳು ಸಾಕಾರಗೊಳ್ಳಿ, ಚಿತ್ರರಂಗಕ್ಕೆ ಇವರ ಸದ್ಬಳಕೆಯಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.